ಈಗ ಏನಾದರೂ ಇದ್ದರೆ ಕೊಡಲಿ, ಅವ್ರ ಹತ್ರ ಏನಾದ್ರು ದಾಖಲೆ ಇದ್ದರೆ ಕೊಡಲಿ ಬಿಡಿ, ಏನಾದ್ರಲ್ಲಿ ಏನಿದೆ ಏನಾದ್ರು ದಾಖಲೆ ಇದ್ದರೆ ಕೊಡಲಿ ಬಿಡಿ. ಈಗ ಇನ್ನೊಂದು, ಈ ರಾಜಕೀಯದಲ್ಲಿ ಇದೆಲ್ಲ ಆಗ್ತಾ ಇರ್ತಾರೆ, ಇದರೆಲ್ಲ ಹೇಳ್ತಾ ಇರ್ತಾರೆ. ಆ ಥರ ಏನಾದರೂ ಸಿದ್ದರಾಮಯ್ಯವರ ಮಗ ತೀರೋದಂಥ ಸಂದರ್ಭದಲ್ಲಿ ಏನಾದರೂ ಅವರಿಗೆ ವಿಶೇಷವಾಗಿ ಏನಾದರೂ ಗೊತ್ತಿದ್ರೆ ಅದನ್ನು ಹೇಳಲಿ ಬಿಡಿ, ಜನಕ್ಕೆ ಹೇಳಲಿ. ಏನೂ ಇಲ್ಲ, ಯಾವ ಸಹಾಯನೂ ಪಡೆದಿಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ನಾನು ಕೂಡ ಅವತ್ತಲ್ಲಿದ್ದೆ. ನಮ್ಮ ಗೋವಿಂದರಾಜು, ನಮ್ಮ ಈಗ ರಾಜಕೀಯ ಕಾರ್ಯದರ್ಶಿಗಳಾಗಿದ್ದಾರಲ್ಲ, ಅವರು ಅಂಬಾಸಿಡರ್ ಇವ್ರ ಹತ್ರ ಎಲ್ಲ ಮಾತಾಡಿ ನಾನು ಅವ್ರ ಮನೆಯಲ್ಲೇ ಇದ್ದೆ ಅವತ್ತು. ಅಲ್ಲಿಂದ ಒಂದು ಬಾಡಿ ತಂದರೆ ಅಷ್ಟೇ, ಅದಕ್ಕೇನು ಪ್ರಧಾನಮಂತ್ರಿಗಳ ಅಥವಾ ಇನ್ಯಾವುದೋ ಗೃಹ ಸಚಿವರ ಇದೇನು ಅವಶ್ಯಕತೆ ಏನು ಇರಲಿಲ್ಲ. ಈಗ ಮನೆಯಲ್ಲಿ ರೈತರೊಬ್ಬರು ತಿರೋಗ್ಬಿಟ್ರು, ರೈತರ ಮಗ ಹನುಮಾರೆಡ್ಡಿ ಸೈಂಟಿಸ್ಟು, ಅದಕ್ಕೇನು ಪ್ರಧಾನಮಂತ್ರಿಗಳು ಹೇಳಿಬಿಟ್ಟೆ ಮಾಡಿದ್ರೆ ಸಹಜವಾಗಿ ಅದೆಲ್ಲ ಬರುತ್ತೆ. ಸಹಜ ಸಾವಲ್ಲ, ಬೇರೆ ಏನಾದರೂ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಆ ಥರ ಇದ್ದರೆ ಪೋಸ್ಟ್ ಮಾರ್ಟಮ್ ಮಾಡೇ ಕಳಿಸೋದು. ಆ ಥರ ಆ ಥರ ಏನು ಇದ್ದರೆ ನಮಗಿಂತಲೂ ಕಾನೂನುಗಳು ವಿದೇಶದಲ್ಲಿ ಭಾಳ ಕಠಿಣ. ನಮ್ಮಲ್ಲಾದರೂ ಕಾನೂನುಗಳು ಸ್ವಲ್ಪ ಹಂಗು ಹಿಂಗು ಇನ್ಫ್ಲೂಯೆನ್ಸ್ ಇದ್ದವರು ತಪ್ಪಿಸ್ಕೋಬೋದು, ವಿದೇಶಗಳಲ್ಲಂತೂ ಅದು ನಡೆಯೋದೇ ಇಲ್ಲ. ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಆ ಒಂದು ಕೇಸ್ನ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತ ರೀತಿ ಹೇಳಿದ್ರೆ, ಯಾ ನಾವೇನೋ ಹೇಳಿದಾಗ ನಮ್ಮ ಮೇಲೆ ಒಂದು ಹೇಳಿದ್ರೆ ಸುಮ್ಮನೆ ಆಗ್ತಾರೆ ಅಂತ, ಇದೆಲ್ಲ ರಾಜಕೀಯದಲ್ಲಿ ನಡ್ಕೊಂಬಂದಿರ್ತಕ್ಕಂಥದ್ದಲ್ವ. ಒಟ್ಟಿನಲ್ಲಿ BJP ಸಿಂಗಲ್ ಡಿಜಿಟ್ ಬರುತ್ತೆ, ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟ್ ಅಂತೂ ನೂರಕ್ಕೆ ನೂರು ಭಾಗ ಬರೋದಿಲ್ಲ ಅವರಿಗೆ, ಸಿಂಗಲ್ ಡಿಜಿಟ್ ಗಟ್ಟಿ. ಆದರೆ ರಾಜ್ಯದ ದೃಷ್ಟಿಯಿಂದ 28 ಜನ ಸೋಲ್ಬೇಕು ಅವರು, ಯಾಕಂದರೆ ಪಾರ್ಲಿಮೆಂಟಲ್ಲಿ ಬರೋದ್ ಬಗ್ಗೆ ಯಾರನ್ನ ಮಾತಾಡಿದ್ರ, ನೀವೇ ವರದಿ ಮಾಡೋರು ನೀವೇ ಅಲ್ವಾ, ಯಾರಾದರೂ ಮಾತಾಡಿದಾರ? ಆತ ನಮಗೆ 13% ಕೊಡ್ತಾ ಇದ್ದಾರೆ, 1 ರೂಪಾಯಲ್ಲಿ 13 ಪೈಸೆ ಕೊಡ್ತಾ ಇದ್ದಾರೆ, ಜಾಸ್ತಿ ಕೊಡಬೇಕು ಅಂತ ಹೇಳಿದರು ಯಾರಾದರೂ ಇದ್ದಾರ? ಒಬ್ಬರು ಮಾತಾಡಲಿಲ್ಲ. ಅಥವಾ ಈ ನಿಮ್ಮ ಗೆಜೆಟ್ ಆಗಬೇಕಲ್ಲ ಕೃಷ್ಣ ಪ್ರಾಧಿಕಾರದ್ದು, ಯಾರಾದರೂ ಮಾತಾಡಿದ್ದಾರೆ ಪಾರ್ಲಿಮೆಂಟ್ ಹೆಸರು? ಅವ್ರದ್ದೇ ಸರ್ಕಾರ 4 ವರ್ಷ ಆಯಿತು, ಬೊಮ್ಮಾಯಿಯವ್ರಿಗೆ ಅಷ್ಟು ಆಸಕ್ತಿ ಇತ್ತಿದ್ರೆ ಅವರು ನಿಂಬಾಗ್ದವರೇ ಅಲ್ವಾ, ಮಾಡಿಸ್ಕೊಂಬರ್ಬೇಕಾಗಿತ್ತು. ಅದರಿಂದ ಆ ದೃಷ್ಟಿಯಿಂದ ಇವರೆಲ್ಲ ಕೂಡ ಸೋಲ್ಬೇಕು ಅಂತ ನಾನು ಹೇಳ್ತಿರೋದು. ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣದಲ್ಲಿ ತಗೊಂಡಂತ, ಈಗ BJPಯವರು ಮಹಿಳಾ ವಿರೋಧಿಗಳು ಬೇಸಿಕ್ ಆಗಿ, ಅವರು ಚಾತುರ್ವರ್ಣದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಅವ್ರಿಗೇನು ವಿದ್ಯಾಭ್ಯಾಸ ಕೊಟ್ಟಿದ್ರ ಹಿಂದೆ ಮಹಿಳೆಯರಿಗೆ? ಯಾವ ಅಧಿಕಾರಗಳನ್ನು ಕೊಟ್ಟಿರಲಿಲ್ಲ ಅವರಿಗೆಲ್ಲ ಹಿಂದೆ. ಮತ್ತು ಇಷ್ಟೆಲ್ಲ ನರೇಂದ್ರ ಮೋದಿ ಇವರು ಅಮಿತ್ ಶಾ ಅವ್ರು ನಿನ್ನೆ ಮಾತಾಡ್ತಾರೆ ಏನೋ ಮಾತೃಶಕ್ತಿ ಅಂತ. ನಿನ್ನ ಮಾತೃಶಕ್ತಿ ಎಲ್ಲಪ್ಪ ಹೋಗಿತ್ತು ಮಣಿಪುರದಲ್ಲಿ, ಆ ಹೆಣ್ಮಗನ ಬಟ್ಟೆಯೆಲ್ಲ ಬಿಚ್ಚಿಬಿಟ್ಟು ಇದು ಮಾಡಿದ್ರಲ್ಲ, ಎಲ್ಲೋಗಿತ್ತು ನಿಮ್ಮ ಮಾತೃಶಕ್ತಿ ಆವತ್ತು? ಮತ್ತು ಇನ್ನೂ ಅನೇಕ ಪ್ರಕರಣಗಳು ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಯಿತು. ಈಗಲೂ ಕೂಡ ಉತ್ತರ ಪ್ರದೇಶದಲ್ಲಿ ಕಾನೂನೇ ಇಲ್ಲ, ಯಾರಾದರೂ ತಪ್ಪು ಮಾಡಿದ್ರೆ ತೊಗೊಂಡೋಗಿ ಬುಲ್ಡೋಜರಲ್ಲಿ ಹೋಗಿ ಹೊಡಿತಾರೆ. ಯಾರೋ ಒಬ್ಬ ವ್ಯಕ್ತಿಯ ಮನೇಲಿ ತಪ್ಪು ಮಾಡಿದರೆ ಆ ಮನೆಯವ್ರಿಗೆಲ್ಲ ಶಿಕ್ಷೆ ಕೊಡೋಕ್ಕಾಗತ್ತ? ಆ ಇವರು ಎಲ್ಲ ಪತ್ರಿಕೆಯವರು ಮತ್ತು ಬೇರೆಯವ್ರ ಜೊತೆನಲ್ಲಿ ಅಲ್ಲಿ ಇದೆ ಶೂಟೇ ಮಾಡ್ಬಿಟ್ರಲ್ಲ ಯಾರೋ ಒಬ್ಬನಿಗೆ, MP ಒಬ್ಬ MPಗೆ. ಕಾನೂನೆಲ್ಲಿದೆ? ಆಮೇಲೆ ಇನ್ನೂ ಅನೇಕ ಪ್ರಕರಣಗಳು ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಗೃಹಮಂತ್ರಿಗಳಾದ ಅಮಿತ್ ಶಾ ಅವರು ಭಯ ಬಿಡಲಿಲ್ಲ, ಮಾತಾಡಲೇ ಇಲ್ಲ. ಆಮೇಲೆ ರಸ್ತೆಯಲ್ಲಿ ರೈತರು ದೆಹಲಿನಲ್ಲಿ 2 ವರ್ಷಗಳ ಕಾಲ ಏನೋ ಕೂತಿದ್ರು ಅವರು, 700 ಜನ ಸತ್ತೋಗ್ಬಿಟ್ರು, 700 ಜನ ರೈತರು ರಸ್ತೆನೇ ಸತ್ತೋಗ್ಬಿಟ್ರು. ಪಾಪ ಅವರೇನು ಮನುಷ್ಯರಲ್ವಾ, ರೈತರಲ್ವೋ? ಆಮೇಲೆ BJPಯವ್ರದ್ದು ದ್ವಂದ್ವ ನೀತಿ. ಈಗ ಉದಾಹರಣೆಗೆ ನಮ್ಮ ಕಾಂಗ್ರೆಸ್ನ ಒಬ್ಬ ಸಂಸದ ಅಥವಾ ಯಾರೋ ಒಬ್ಬ ಶಾಸಕ ಅಲ್ಲ ಯಾರೋ ಒಬ್ಬ ಪ್ರಮುಖ ವ್ಯಕ್ತಿ ಕಾಂಗ್ರೆಸ್ನವರು ಈ ರೀತಿ ಮಾಡಿದರೆ BJPಯವ್ರು ಏನು ಮಾಡ್ತಾಯಿದ್ರು? ಇಷ್ಟೊತ್ತಿಗೆ ಬೊಬ್ಬೆ ಹಾಕೋರು ಅಲ್ವ. ಅದೇನೋ ಇವರು ಕೆಲವರು ಶಿವಕುಮಾರ್ ಹೆಸರು ಹೇಳದೇ ಇದ್ದರೆ
ಕೆಲವರು ನಿದ್ರೆ ಬರೋದಿಲ್ಲ. ಅದು ಪೆಂಟ್ರೈವ್ ಇದ್ದಿದ್ದು ಅದ್ರ ವಿಚಾರ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಅನಾವಶ್ಯಕವಾಗಿ ಎಲ್ಲದಕ್ಕೂ ಶಿವಕುಮಾರ ಹೆಸರನ್ನೇ ಶಿವಕುಮಾರೇ ಕಾರಣ, ಶಿವಕುಮಾರೇ ಕಾರಣ ಅಂತ ಈ ಥರ ಒಂದು 100 ಸಲ ಹೇಳಿರ್ಬೋದಲ್ಲ, ಬೇರೆ ಬೇರೆ ವಿಚಾರಗಳಲ್ಲಿ 100 ಸಲ ಹೇಳಿರ್ಬೋದು. ರಮೇಶ್ ಹೇಳಿದ್ರು ಇದು ಹೇಳಿ, 100 ಸಲ ಹೇಳಿದ. ಮಹಿಳೆಯರ ನಾವು 6 ಸೀಟ್ ಕೊಟ್ಟಿದ್ವಿ ಸಲ ಮಹಿಳೆಯರಿಗೆ, ಆಮೇಲೆ ಒಂದು 10-15 ಜನ ಯುವಕರು ಕೊಟ್ಟಿದ್ವಿ. 28ರಲ್ಲಿ 15 ಜನ ಮೇಲೆ ಯುವಕರು ಅಥವಾ ಮಹಿಳೆಯರೇ ಆಗಿದ್ದಾರೆ. ಯುವಕರು ಮಾಡಿದ ತಪ್ಪಿಗೆ ಎಲ್ಲರ ಮೇಲೂ ಆ ಥರ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಷ್ಟು ಜನ ರಾಜಕಾರಣಿಗಳಿದ್ದಾರೆ, ಎಲ್ಲೋ ಒಂದೊಂದು ಘಟನೆ ಆಗುತ್ತೆ. ಅದಕ್ಕೆ ಎಲ್ಲ ರಾಜಕಾರಣಿಗಳ ಮೇಲೆ ನಾವು ಇದು ಮಾಡೋಕ್ಕಾಗೋದಿಲ್ಲ. ಅವರು ಚುನಾವಣೆ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋಯಿತು ಅಂತ ಹೇಳ್ತಾರೆ ಮೋದಿಯವರಿಗೆ. ನೋಡಿ, 28/7/2008 ಬಿ ಎಸ್ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಗ ಕಂಠೀರವ ಸ್ಟೇಡಿಯಂ ಹತ್ರ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ 10/4/10 ಬಿ ಎಸ್ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಸರಣಿ ಬಾಂಬ್ ಆಗುತ್ತೆ ಬ್ಯಾಂಗ್ಳೂರಲ್ಲಿ, 10-15 ಕಡೆ ಆಗುತ್ತೆ. ಆಮೇಲೆ 10/4/13 ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಮಲ್ಲೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ 21/20 ಬಿ ಎಸ್ ಯಡಿಯೂರಪ್ಪ ಅವರು 2ನೇ ಸಲ ಮುಖ್ಯಮಂತ್ರಿಗಳಾಗ್ತಾರೆ. ಆಗ ಮಂಗಳೂರು ಏರ್ಪೋರ್ಟಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ ಕುಂದಾ ಪ್ರಯಾಗ ಇಲ್ಲಿ ಈ ಜಾಗದಲ್ಲಿ ಬೊಮ್ಮಾಯಿಯವರಿದ್ದಾಗ 26/8/2022 ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ 19/10/2022 ಕುಕ್ಕರ್ ಬಾಂಬ್, ಎಲ್ಲಿ ಕುಕ್ಕರ್ ಬಾಂಬ್ ಆಗಿದ್ದು ಮಂಗಳೂರಲ್ಲಿ. ಒಟ್ಟು 6 ಕಡೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಾಂಬ್ ಬ್ಲಾಸ್ಟ್ ಆಯಿತು, 6 ಕಡೆ ಆಯಿತು. ನಮ್ಮ ಸರ್ಕಾರದಲ್ಲಿ ಮೊನ್ನೆ ಆಯಿತು, ಎಲ್ಲಿ ರಾಮೇಶ್ವರಂ. ಅದು ಈಗ ನರೇಂದ್ರ ಮೋದಿ ಅವರು ಹೇಳಿ, ಯಾರ ಕಾಲದಲ್ಲಿ ಬಾಂಬ್ ಬ್ಲಾಸ್ಟ್ ಜಾಸ್ತಿ ಆಯಿತು? ಬಿ ಜೆ ಪಿಯವ್ರ ಕಾಲದಲ್ಲ, ಕಾಂಗ್ರೆಸ್ ಕಾಲದಲ್ಲ, ಬಿ ಜೆ ಪಿಯವ್ರ ಕಾಲದಲ್ಲಿ ಆಗಿತ್ತು. ಆಮೇಲೆ ಪೊಲೀಸ್ ನೈತಿಕ ಗಿರಿ ಬಿ ಜೆ ಪಿಯವರ ಆಡಳಿತದಲ್ಲಿ 9 ವರ್ಷದಲ್ಲಿ ಯಾವಾಗಲೂ ಅವರ ಪಕ್ಷದ ಇದರ ಅಂಗಪಕ್ಷಗಳಲ್ಲಿದಾರಲ್ಲ, ಹೋಗೋದು ಗಲಾಟೆ ಮಾಡೋದು ಪೊಲೀಸ್ ನೈತಿಕ ಗಿರಿ ಅವ್ರು ಇದೇ ಹಾಕ್ಬಿಟ್ಟಿದಾರಲ್ಲ ಸಫ್ರಾನ್ ಪೊಲೀಸ್ಗೆ, ಇಲ್ಲಿ ಸೌತ್ ಕೆನಡಾದಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಾಕ್ಬಿಟ್ಟಿದ್ರು ಯಾವುದೋ ಹಬ್ಬಕ್ಕೆ. ಅದರಿಂದ ನರೇಂದ್ರ ಮೋದಿ ಅವರು ಹೇಳೋದೊಂದು ಮಾಡೋದೊಂದು. ಅವರು ಈ ಗೋಬಲ್ಸ್ ಅಂತ ಒಬ್ಬ ಇದ್ದಾನೆ ಜರ್ಮನಿನಲ್ಲಿ, ಹಿಟ್ಲರ್ ಹತ್ರ ಅವನು ಮಂತ್ರಿ ಆಗಿದ್ದ, ಅವನಿಗೆ ಯಾವ ಪೋರ್ಟ್ಫೋಲಿಯೋನೂ ಇಲ್ಲ. ಅವನು ಒಂದು ಸುಳ್ಳನ್ನ 100 ಸಲ ಹೇಳಿ 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 ಅದನ್ನು ನಿಜ ಮಾಡೋದು. ಅವರ ವಂಶಸ್ಥರು ಮೋದಿಯವರು ಮತ್ತು ಬಿ ಜೆ ಪಿಯವರು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸು. ಆ ಥರ ನರೇಂದ್ರ ಮೋದಿಯವರು ಅಷ್ಟು ಸುಳ್ಳು ಹೇಳೋ ವ್ಯಕ್ತಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ ಅನಿಸುತ್ತೆ. ನಂಬಲ್ಲ, ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ 28 ದಿನ ಬಂದಿದ್ದರು, ಅಮಿತ್ ಶಾ 21 ದಿನ ಬಂದಿದ್ದರು, ಓಟ್ ಹಾಕ್ಬಿಟ್ರೆ ಅವರಿಗೆ ಬರೀ 65ನೇ ಸ್ಥಾನ ಬಂದಿದ್ದು. ಈ ಸಲೇನು ಎಷ್ಟೇ ಅವರು ಸುಳ್ಳೇಳಿ, ಮೊನ್ನೆ ಇದರಲ್ಲಿ ಬೆಂಗಳೂರಿಗೆ ಫಂಕ್ಷನ್ ಬಂದಿದ್ರಲ್ಲ, ಫಂಕ್ಷನಲ್ಲಿ ಚೇರ್ಗಳೆಲ್ಲ ಖಾಲಿ, ಆ ಫ್ರಂಟಲ್ಲಿ ಒಂದಷ್ಟು ಜನ ಇದ್ರಷ್ಟೇ, ಬರೀ ಖಾಲಿ ಚೇರ್ಗಳು ಭಾಷಣ ಮಾಡಿದ್ರು. ಮೊನ್ನೆ ಇದಕ್ಕೆ ಬಂದಿದ್ದರು ಇಲ್ಲಿ ಬಾಗಲಕೋಟೆಗೆ, ಆ ಜನಕ್ಕೆ ಗೊತ್ತಿಲ್ಲ ಮೋದಿಯವರು ಬಂದರು ಹೋದರು ಅಂತ. ಎಲ್ಲ 4 ಜಿಲ್ಲೆಯಿಂದ ಜನ ಕರೆಸಿದ್ರಂತೆ, ಕರೆಸಿ ಎಲ್ಲ ಒಂದು 25,000-30,000 ಜನ ಇದ್ದರೆ ಅಷ್ಟೇ. ಮತ್ತು ಮೋದಿಯವರು ಅಮಿತ್ ಶಾ ಬಂದರೆ ನಮ್ಮ ಬೆಂಗಳೂರಲ್ಲಿ ಎಲ್ಲ ಆ ಕ್ಯಾಂಡಿಡೇಟ್ಸ್ ಜನ ಕರ್ತಿರಲ್ಲ, ಇವ್ರದೇ ಹೂವನೂ ಇವ್ರದೇ, ಜನನೂ ಇವ್ರದೇ, ಕೂಗಾಕರು ಇವ್ರದೇ, ಈ ಥರದ ವಾತಾವರಣ ಇದೆ. ಹಿಂದೆ ಇದ್ದಂಥ ಮೋದಿಗೆ ಜನಪ್ರಿಯತೆ ಇಲ್ಲ, ಜನಪ್ರಿಯತೆ ಕಂಪ್ಲೀಟಾಗಿ ಅವ್ರದ್ದು ಕಡಿಮೆ ಆಗಿದೆ. ಯಾಕಂದರೆ ಸುಳ್ಳು ಹೇಳ್ತಾರೆ ಅಂಥೇಳಿ, ಮತ್ತು ವಿಶೇಷವಾಗಿ ಕರ್ನಾಟಕದ ರೈತರಿಗೆ, ಕರ್ನಾಟಕದ ಜನತೆಗೆ ಅವರು ಮಾಡಿರ್ತಕ್ಕಂಥ ಒಂದು ಮೋಸ ಈ ಸಲ ಅವ್ರನ್ನ ಕೈ ಹಿಡಿಯೋದಿಲ್ಲ. ಅದಕ್ಕೆ ಮೇಲೆ ಬರೋದಿಲ್ಲ ಈ ಸಲ, ದಕ್ಷಿಣ ಭಾರತದಲ್ಲಿ ಅವರಿಗೆ ಸೀಟೇ ಬರೋದಿಲ್ಲ ಅನಿಸುತ್ತೆ. ತೆಲಂಗಾಣದಲ್ಲಿ ಏನಾದರೂ
ಲಾಸ್ಟ್ ಟೈಮ್ ಸ್ವಲ್ಪ ಬಂದಿತ್ತು, ಏನಾದ್ರು ಅವಕಾಶ ಬೇರೆ ಎಲ್ಲೂ ಇಲ್ಲ. ಶಕ್ತಿ ಯೋಜನೆ ಇವ ಮೊನ್ನೆಗೆ 198 ಕೋಟಿ ಆಗಿತ್ತು. 198 ಕೋಟಿ ಮಹಿಳೆಯರು ಓಡಾಡಿದ್ರು. 60 ಲಕ್ಷ ಅಂತ ಲೆಕ್ಕ ಹಾಕ್ಬೋದು, 120 ಹತ್ತತ್ರ ಇವತ್ತು 200 ಅಥವಾ ನಾಳೆಗೆ ರೀಚ್ ಆಗ್ಬೋದು 200 ಕೋಟಿ ಜನ. ಇದು ಅಷ್ಟೇ, ಗೃಹಜ್ಯೋತಿ 1 ಕೋಟಿ 17 ಜನಕ್ಕೆ ತಲುಪ್ತಾ ಇದೆ, ಗೃಹಲಕ್ಷ್ಮಿ 1 ಕೋಟಿ 40 ಲಕ್ಷ ಜನಕ್ಕೆ, ಮತ್ತು ಅಕ್ಕಿ ಕೊಡಲಿಲ್ವಲ್ಲ ಕೇಂದ್ರ ಸರ್ಕಾರದವ್ರು ಮೋಸ ಮಾಡಿಬಿಟ್ರಲ್ಲ, ಅವ್ರಿಗೆ ಪ್ರತಿ ತಲೆಗೆ 175 ರೂಪಾಯಿ ರೀತಿ 4.5 ಕೋಟಿ ಜನ ಕೊಡ್ತಾ ಇದೆ. ನಿಜ ನೀವು ಹೇಳೋದು ಇಲ್ಲ ಅಂತಲ್ಲ, ಕಾರಣ ಏನಂದರೆ 80 ಲಕ್ಷ ಜನ ಓಡಾಡ್ತಾ ಇದ್ದಿದ್ದು ಒಂದೇ ಸಲ 1 ಕೋಟಿ ಜನಕ್ಕೆ ರೀಚ್ ಆದರು. ಹಿಂದೆ 4 ವರ್ಷದಲ್ಲಿ ಬೊಮ್ಮಾಯಿಯವರು ಯಡಿಯೂರಪ್ಪ ಅವರು ಒಂದು ಬಸ್ಸು ತೊಗೊಂಡಿರಲಿಲ್ಲ, ಎಕ್ಸೆಪ್ಟ್ ಬಿ ಎಮ್ ಟಿ ಸಿನಲ್ಲಿ ಮಾತ್ರ ಎಲೆಕ್ಟ್ರಿಕ್ ಬಸ್ಸಸ್ ಬಂದಿತ್ತು. ಇನ್ನು 3 ಕಾರ್ಪೊರೇಷನಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ 14,000 ಜನ ರಿಟೈರ್ಡ್ ಆಗಿದ್ದರು, ಒಂದು ರಿಕ್ರೂಟ್ಮೆಂಟು ಮಾಡಿರಲ್ಲ. 2016 ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದೆ ಲಾಸ್ಟು. ಈಗ 9,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ. ಮನೆ KK ಕಲ್ಯಾಣ ಕರ್ನಾಟಕದ್ದು 1,600 ಜನಕ್ಕೆ ನಾನೇ ಆದೇಶ ಪತ್ರ ಎಲ್ಲ ಕೊಟ್ಟು ಬಂದೆ, ಉಳಿದಿರ್ತಕ್ಕಂಥದ್ದೆಲ್ಲ 2-3 ತಿಂಗಳಲ್ಲಿ ಬಂದ್ಬಿಡುತ್ತೆ. 5,800 ಬಸ್ ತಗೊಳ್ತಾ ಇದ್ದೀವಿ ನಾವು. 5,800 ಬಸ್ಸು ಕೂಡ ಅದರಲ್ಲಿ ಕನಿಷ್ಠ ಒಂದು 5,000 ಬಸ್ ಆದರೂ ಶಾಲೆಗಳು ಕಾಲೇಜುಗಳು ಪ್ರಾರಂಭ ಆಗೋಕ್ಕೆ ಮುಂಚೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅವಾಗೇನಾಗುತ್ತೆ ಸ್ವಲ್ಪ ರಶ್ ಇದು ಕಂಟ್ರೋಲ್ ಆಗುತ್ತೆ. ಅಯ್ಯರ್ಸ್ ಒಂದು ಬಾಕಿ ಇದೆ. ಕಾರಣ ಏನಂದರೆ 5,200 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು ಬೊಮ್ಮಾಯಿಯವರು ಯಡಿಯೂರಪ್ಪ ಅವ್ರ ಕಾಲದಲ್ಲಿ. 5,200 ಕೋಟಿ ಸಾಲ ಇಟ್ಟೋಗಿರೋದ್ರಿಂದ ಅಯ್ಯರ್ಸ್ ಅಲ್ಲಿ ಬಾಕಿ ಇದೆ, ಈಗ ಅದನ್ನು ತೀರಿಸ್ಬೇಕು.